ಕರ್ತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ ಒಂದು ಮುಯಿ ತೀರಿಸುವ ದಿನ ಪುಟ ಎರಡು ಅದರ ಹಕ್ಕುಳ್ಳವನು ಆ ರಾಜ್ಯವನ್ನು ತೆಗೆದುಕೊಳ್ಳುವನು ರಾಷ್ಟ್ರವನ್ನು ಆತನ ಬಾಧ್ಯತೆಗಾಗಿ ನೀಡಲಾಗುವುದು ಎಚ್ಕೇಲ ಇಪ್ಪತ್ತೊಂದು ಇಪ್ಪತ್ತೇಳು ದಾನಿಯೇಲಾ ಏಳು ಇಪ್ಪತ್ತೇಳು ಕೀರ್ತನೆ ಎರಡು ಎಂಟು ಪ್ರಕಟಣೆ ಎರಡು ಇಪ್ಪತ್ತಾರು ಇಪ್ಪತ್ತೇಳು ಕರ್ತನ ಮುಂದೆ ಕೂಡಿ ಬಂದಿರುವ ದೇಶಗಳಿಗೆ ಕರ್ತನ ಮಾತೇನೆಂದರೆ ಜನಾಂಗಗಳೇ ಸಮೀಪಿಸಿರಿ ಕೇಳಿರಿ ಜನಗಳೇ ಕಿವಿಗೊಡಿರಿ ಭೂಮಿಯೂ ಅದರಲ್ಲಿರುವ ಸಮಸ್ತವೂ ಲೋಕವೂ ಅದರಿಂದ ಉದ್ಭವಿಸುವುದೆಲ್ಲವೂ ಆಲಿಸಲಿ ಯಹೋವನು ಸಕಲ ಜನಾಂಗಗಳಲ್ಲಿ ಕೋಪ ಮಾಡಿ ಅವುಗಳ ಸೈನ್ಯದ ಮೇಲೆ ರೋಷಗೊಂಡು ಅವರನ್ನು ಕೊಲೆಗೆ ಈಡು ಮಾಡಿ ನಿಶೇಷವಾಗಿ ಸಂಹರಿಸಿದ್ದಾನಷ್ಟೇ ಏಷಾಯ ಮೂವತ್ತ್ ಒಂದು ಮತ್ತು ಎರಡು ವಚನಗಳು ಯಹೋವನಾದರೂ ಸತ್ಯ ದೇವರು ಆತನು ಚೈತನ್ಯ ಸ್ವರೂಪನಾದ ದೇವನು ಶಾಶ್ವತ ರಾಜನೂ ಆಗಿದ್ದಾನೆ ಆತನು ಭಯಂಕರವಾಗಿ ಕೂಗುವನು ಆ ಶಬ್ದವು ಭೂಮಿಯ ಕಟ್ಟ ಕಡೆಯ ವರವಿಗೂ ವ್ಯಾಪಿಸುವುದು ಯಹೋವನಿಗೂ ಜನಾಂಗಗಳಿಗೂ ಉಂಟಷ್ಟೇ ಸೇನಾದೀಶ್ವರನಾದ ಯಹೋವನು ಇಂತೆನ್ನುತ್ತಾನೆ ಆಹಾ ಕೇಡು ಜನಾಂಗದಿಂದ ಜನಾಂಗಕ್ಕೆ ಹರಡುವುದು ದೊಡ್ಡ ಬಿರುಗಾಳಿಯು ಲೋಕದ ಕಟ್ಟ ಕಡೆಯಿಂದ ಎದ್ದು ಬರುವುದು ಆ ದಿನದಲ್ಲಿ ಯಹೋವನಿಂದ ಹತರ ವರು ಲೋಕದ ಒಂದು ಕಡೆಯಿಂದ ಇನ್ನೊಂದು ಕಡೆಯ ವರವಿಗೂ ಬಿದ್ದಿರುವರು ಅವರಿಗಾಗಿ ಯಾರೂ ಗೋಳಾಡರು ಅವರನ್ನು ಯಾರು ಒಟ್ಟುಗೂಡಿಸರು ಯಾರು ಹೂಣಿಡರು ಎರೆಮೆಯ ಹತ್ತು ಹತ್ತು ಎರೆಮೆಯ ಇಪ್ಪತ್ತೈದು ಮೂವತ್ತೊಂದರಿಂದ ಮೂವತ್ಮೂರು ಹೀಗಿರಲು ನನ್ನನ್ನು ಕಾದುಕೊಂಡಿರಿ ನಾನು ಬೇಟೆ ಹಿಡಿಯಲಿಕ್ಕೆ ಏಳುವ ದಿನವನ್ನು ಎದುರು ನೋಡಿರಿ ಜನಾಂಗ ರಾಜ್ಯಗಳ ಮೇಲೆ ನನ್ನ ರೌದ್ರವನ್ನು ಹೌದು ನನ್ನ ಉಗ್ರ ಕೋಪವನ್ನೆಲ್ಲ ಹೊಯ್ದು ಬಿಡುವುದಕ್ಕಾಗಿ ಆ ಜನಾಂಗಗಳನ್ನು ಸೇರಿಸಿ ಆ ರಾಜ್ಯಗಳನ್ನು ಕೂಡಿಸಬೇಕೆಂದು ತೀರ್ಮಾನಿಸಿಕೊಂಡಿದ್ದೇನೆ ಲೋಕವೆಲ್ಲ ಅಂದರೆ ಪ್ರಸ್ತುತ ಸಾಮಾಜಿಕ ವ್ಯವಸ್ಥೆ ನನ್ನ ರೋಷಾಗ್ನಿಗೆ ತುತ್ತಾಗುವುದಷ್ಟೇ ಆಗ ಎಲ್ಲರೂ ಒಂದೇ ಮನಸ್ಸಿನಿಂದ ಯಹೋವನನ್ನು ಸೇವಿಸಿ ಆತನ ಹೆಸರನ್ನೆತ್ತಿ ಪ್ರಾರ್ಥಿಸುವಂತೆ ಜನಾಂಗಗಳ ತುಟಿಗಳನ್ನು ಮಾರ್ಪಡಿಸಿ ಶುದ್ಧಿ ಮಾಡುವೆನು ಚಫನ್ಯ ಮೂರು ಎಂಟು ಮತ್ತು ಒಂಬತ್ತು ವಚನಗಳು ಮತ್ತು ಲೂಕನು ಬರೆದ ಸುವಾರ್ತೆ ಇಪ್ಪತ್ತೊಂದು ಇಪ್ಪತ್ತೈದು ನಾವು ಸಂಪುಟ ಎರಡರಲ್ಲಿ ಈಗಾಗಲೇ ತೋರಿಸಿರುವಂತೆ ಕಾಲವು ಸಮೀಪವಾಯಿತು ಯಹೋವನ ದಿನದ ಘಟನೆಗಳು ಈಗಲೂ ಸಹ ನಮ್ಮ ಮೇಲೆ ಗುಂಪಾಗಿ ಕೂಡಿಬರುತ್ತಿವೆ. ಈಗಾಗಲೇ ಮುಂತಿಳಿಸಿರುವ ಸಂಕಷ್ಟಗಳು ಅದರ ದಿಕ್ಕಿನಲ್ಲಿ ಪಕ್ವವಾಗಲು ಇನ್ನೂ ಕೆಲವು ವರ್ಷಗಳ ಅವಶ್ಯಕತೆ ಇದೆ ಮತ್ತು ಪ್ರವಾದನೆಗಳ ಖಚಿತ ನುಡಿಯಂತೆ ಪ್ರಸ್ತುತ ಸಂತಾನವು ಘೋರವಾದ ಕ್ಲಿಷ್ಟಕರ ಸಂಗತಿಗಳನ್ನು ಕಾಣುತ್ತವೆ ಮತ್ತು ನಿರ್ಣಾಯಕ ಸಂಘರ್ಷದ ಮೂಲಕ ಹಾದುಹೋಗುತ್ತವೆ ಈ ವಿಷಯದ ಬಗ್ಗೆ ಗಮನ ಹರಿಸುವಂತೆ ಕೇವಲ ಸಂವೇದನೆಯನ್ನು ಹುಟ್ಟುಹಾಕಲು ಅಥವಾ ನಿಷ್ಕ್ರಿಯ ಕುತೂಹಲವನ್ನು ತೃಪ್ತಿಪಡಿಸಲು ಪ್ರಯತ್ನಿಸುವುದು ನಮ್ಮ ಉದ್ದೇಶವಲ್ಲ ಅಥವಾ ಪ್ರಸ್ತುತ ಸಾಮಾಜಿಕ ರಾಜಕೀಯ ಮತ್ತು ಸಮಾಜದ ಧಾರ್ಮಿಕ ಕ್ರಮದಲ್ಲಿ ಅಂತಹ ಪಶ್ಚಾತ್ತಾಪವನ್ನು ಜನರ ಮನಸ್ಸಿನಲ್ಲಿ ಉತ್ಪತ್ತಿ ಮಾಡಿ ಅವುಗಳು ಪ್ರಸ್ತುತ ಸಮಾಜದಲ್ಲಿನ ಸಾಮಾಜಿಕ ರಾಜಕೀಯ ಮತ್ತು ಧಾರ್ಮಿಕ ವ್ಯವಸ್ಥೆಯ ಕ್ರಮದ ಸ್ಥಿತಿಗತಿಯಲ್ಲಿ ಬದಲಾವಣೆಗಳನ್ನುಂಟು ಮಾಡುವುದರ ಮೂಲಕ ಮಾನವರ ಮನಸ್ಸಿನಲ್ಲಿ ಪಶ್ಚಾತ್ತಾಪವನ್ನುಂಟು ಮಾಡಬಹುದೆಂದು ನಾವು ನಿರೀಕ್ಷಿಸುವುದಿಲ್ಲ ಸಮೀಪಿಸುತ್ತಿರುವ ಸಂಕಷ್ಟಗಳು ಅನಿವಾರ್ಯ ಪ್ರಬಲ ಕಾರಣಗಳೆಲ್ಲವೂ ಕೆಲಸ ಮಾಡುತ್ತಿವೆ ಮತ್ತು ಯಾವ ಮಾನವ ಅಧಿಕಾರಕ್ಕೂ ಅದರ ಕ್ರಿಯೆಗಳನ್ನು ಮತ್ತು ಒಂದು ನಿರ್ದಿಷ್ಟ ಗುರಿಯ ಕಡೆಗೆ ಅದರ ಪ್ರಗತಿಯನ್ನು ಪ್ರತಿಬಂಧಿಸಲಾಗದು ಕರ್ತನು ಮುಂಗಂಡಂತೆ ಮತ್ತು ಮುಂತಿಳಿಸಿದಂತೆ ಪರಿಣಾಮಗಳು ಅನುಸರಿಸಲೇಬೇಕು ಘಟನೆಗಳ ಪ್ರಸ್ತುತ ಪ್ರಗತಿಯನ್ನು ಕರ್ತನ ಕೈಯಿಲ್ಲದೆ ಬೇರೆ ಕೈಗಳು ತಡೆ ಹಿಡಿಯಲಾಗದು ಮತ್ತು ಈ ಘರ್ಷಣೆಯ ಕಹಿ ಅನುಭವಗಳು ನಮ್ಮ ಸೂಚನೆಗಳನ್ನು ಮನುಷ್ಯರ ಹೃದಯಗಳ ಮೇಲೆ ಮುದ್ರೆ ಹೊತ್ತುವವರೆಗೂ ಅವನ ಕೈ ಹಾಗೆ ಮಾಡುವುದಿಲ್ಲ ಈ ಸಂಪುಟದ ಮುಖ್ಯ ಉದ್ದೇಶವು ಈ ಜಗತ್ತನ್ನು ಪ್ರಬುದ್ಧಗೊಳಿಸುವುದಲ್ಲ ಅದು ಘಟನೆಗಳ ತರ್ಕವನ್ನು ಮಾತ್ರ ಪ್ರಶಂಸಿಸಬಹುದೇ ಹೊರತು ಬೇರೆ ಯಾವುದನ್ನೂ ಹೊಂದಿರುವುದಿಲ್ಲ ಆದರೆ ನಂಬಿಗಸ್ತ ಮನೆಯವರಿಗೆ ಮುನ್ನೆಚ್ಚರಿಸಿ ಮುನ್ ಮುಂದೋಳು ತಟ್ಟಿ ಸಾಂತ್ವನಗೊಳಿಸಿ ಪ್ರೋತ್ಸಾಹಿಸಿ ಮತ್ತು ಬಲಪಡಿಸುವುದು ಇದರಿಂದ ಅವರು ನಿರಾಶೆಗೊಳ್ಳದೆ ವಿಶ್ವ ಪರಿಶುದ್ಧತೆಯಲ್ಲಿ ದೈವೀಕಷಿಸ್ತು ಕಠಿಣ ಕ್ರಮಗಳೊಂದಿಗೆ ಸಹ ಸಂಪೂರ್ಣವಾದ ಸಾರಸ್ ಸಾಮರಸ್ಯ ಮತ್ತು ಸಹಾನುಭೂತಿಗಳನ್ನು ಹೊಂದಿಕೊಳ್ಳುತ್ತಾರೆ ನಂಬಿಕೆಯಿಂದ ನೀತಿವಂತಿಕೆ ಮತ್ತು ನಿರಂತರ ಶಾಂತಿಯ ಫಲಗಳನ್ನು ಹೊಂದಿಕೊಂಡು ಅಮೂಲ್ಯವಾದ ಅದ್ಭುತವಾದ ನೈತಿಕ ಫಲಿತಾಂಶಗಳನ್ನು ಕಂಡುಕೊಳ್ಳುತ್ತಾರೆ